ನಾವು ನೇರ ನೇರವಾಗಿ ಫಲಿತಾಂಶದ ಕಡೆಗೆ ನಮ್ಮ ಗಮನ ಹರಿಸ್ಬಿಡೋಣ. ಲೆಟ್ ಅಸ್ ಗೋ ಟು ದಿ ರಿಸಲ್ಟ್ಸ್ ಪ್ಲೀಸ್. ಕೃಷ್ಣರಾಜ ಮತದಾರರಿಂದ ಚಲಾವಣೆಯಾದ ಟೋಟಲ್ ಮತಗಳ ಸಂಖ್ಯೆ 10,262. ಅದರಲ್ಲಿ 9,239 ಪುರುಷ ಮತಗಳು, 1,023 ಹೆಣ್ಮಕ್ಕಳ ಮತಗಳು. ಇತರೆ ಪಕ್ಷಗಳ ಅಭ್ಯರ್ಥಿಗಳ ಪರ ದಾಖಲಾದಂಥ ಮತಗಳ ಸಂಖ್ಯೆ 199. ಬಿಜೆಪಿ ಹ್ಯಾಸ್ ಟೇಕನ್ ಅಬೌಟ್ 4,809 ವೋಟ್ಸ್. ಬಿಜೆಪಿಗೆ ಪುರುಷ ಮತದಾರರು 4,363 ಜನ, ಹೆಣ್ಮಕ್ಕಳು 446 ಜನ ವೋಟ್ ಹಾಕಿದ್ದಾರೆ. ಜೆ ಡಿ ಎಸ್ಗೆ 581 ವೋಟ್ಗಳು ಇನ್ ಟೋಟಲ್ ಬಂದಿದ್ದಾವೆ. ಅದರಲ್ಲಿ 469 ಪುರುಷ ಮತಗಳು, 112 ಹೆಣ್ಮಕ್ಕಳ ಮತಗಳು. ಕಾಂಗ್ರೆಸ್ಸು 4,673 ಮತಗಳನ್ನು ನಮ್ಮ ಈ ಸಮೀಕ್ಷೆಯಲ್ಲಿ ಪಡೆದುಕೊಂಡಿದೆ. ಅದರಲ್ಲಿ ಹೆಣ್ಮಕ್ಕಳು 409 ಜನ ವೋಟ್ ಹಾಕಿದರೆ ಗಂಡಸರು 4,265 ಜನ ವೋಟ್ ಹಾಕಿದ್ದಾರೆ. ಟೋಟಲ್ ಅಬೌಟ್ 10,000 ಪ್ಲಸ್ ಕರೆಗಳು ನಮಗೆ ಬಂದಿರೋದು. ಸ್ಟ್ರೈಕ್ ರೇಟ್ ಗಮನಿಸಿಬಿಡೋಣ. ಕಾಂಗ್ರೆಸ್ ಹ್ಯಾಸ್ ಅಬೌಟ್ 46% ಆಫ್ ಸ್ಟ್ರೈಕ್ ರೇಟ್. ಬಿಜೆಪಿ ಹ್ಯಾಸ್ 47% ಸ್ಟ್ರೈಕ್ ರೇಟ್. ಜಾತ್ಯತೀತ ಜನತಾದಳ 5% ಸ್ಟ್ರೈಕ್ ರೇಟನ್ನು ಹೊಂದಿದೆ. ಇತರರು ಅಂದರೆ ಬೇರೆ ಬೇರೆ ಎಲ್ಲ ಪಾರ್ಟಿಗಳು, ಇಂಡಿಪೆಂಡೆಂಟ್ಗಳು ಎಲ್ಲ ಸೇರಿಸಿ 2%ನಷ್ಟು ಸ್ಟ್ರೈಕ್ ರೇಟನ್ನು ಪಡೆದುಕೊಂಡಿದ್ದಾರೆ. ಕಾಂಗ್ರೆಸ್ನ ವಿರುದ್ಧ ಅತ್ಯಲ್ಪ ಮತಗಳ ಅಂತರ, 136 ಮತಗಳಿಂದ ಬಿಜೆಪಿ ಮುನ್ನಡೆಯನ್ನು ಪಡೆದುಕೊಂಡಿದೆ. ದಿಸ್ ಇಸ್ ಕ್ವೈಟ್ ಅಲಾರ್ಮಿಂಗ್. ಇದು ಬಹಳ ದೊಡ್ಡ ಮಟ್ಟದ ಮುನ್ನಡೆ ಅಂತ ಹೇಳಲಿಕ್ಕೆ ಖಂಡಿತವಾಗ್ಲೂ ಕೂಡ ಸಾಧ್ಯ ಇಲ್ಲ. ಇಟ್ಸ್ ಕ್ವೈಟ್ ಅ ಮೀಗರ್ ಲೀಡ್ ಫಾರ್ ಶೋರ್. ಕೃಷ್ಣರಾಜ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿಗೆ ಅಲ್ಪ ಮಟ್ಟದ ಮುನ್ನಡೆ ಇದೆ. ಹೌದು, ಭಾರತೀಯ ಜನತಾ ಪಕ್ಷದ ಹವಾ ಇದೆ. ಹಾಗನ್ ಮಾತ್ರಕ್ಕೆ ನಿಮಗೆ ನೆಕ್ ಟು ನೆಕ್ ಕಾಂಪಿಟೇಷನ್ ಇಲ್ಲ ಅಂತ ಖಂಡಿತ ಹೇಳೋಕ್ಕಾಗೋದಿಲ್ಲ. ಕಾಂಗ್ರೆಸ್ಸು ಅತ್ಯಂತ ಪ್ರಬಲವಾದಂಥ ಪೈಪೋಟಿಯನ್ನು ಕೊಡ್ತಾ ಇದೆ. ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ನ ನಡುವೆ ಬಹಳ ದೊಡ್ಡ ಮಟ್ಟದ ಜಿದ್ದಾಜಿದ್ದಿ ಕೃಷ್ಣರಾಜ ಕ್ಷೇತ್ರದಲ್ಲಿ ನಮಗೆ ಕಂಡು ಬರ್ತಾ ಇದೆ. ಸೊ ಇಟ್ಸ್ ಆಲ್ ದಿ ವೇ ಬಿಜೆಪಿ. ಇನ್ನೊಂದು ತಿಂಗಳು ಕಳೆದ ಮೇಲೆ ಬೇರೆ ಆಗ್ಬೋದು, ಮತ್ತೊಂದು ಆಗ್ಬೋದು. ರಾಮದಾಸ್ ಇದ್ದಾರೆ, ಮೂಡಾಧ್ಯಕ್ಷ ರಾಜೀವ್ ಇದ್ದಾರೆ, ಅವರೆಲ್ಲರ ನಡುವೆ ಫೈಟ್ ನಡೀತಾ ಇದೆ ಟಿಕೆಟ್ಗಾಗಿ. ರಾಮದಾಸ್ ಟಿಕೆಟ್ಗೆ ಹಿನ್ನಡೆಯಾಗಬಹುದಾ? ಅವರು ನಿವೃತ್ತಿ ಮಾಡ್ತೀನಿ ಅಂತೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು. ರಾಮದಾಸ್ಗೆ ಏನಾದರೂ ಬಿಜೆಪಿಯ ಟಿಕೆಟ್ ತಪ್ಪಿದ್ರೆ ರಾಜೀವ್ ಅವರಿಗೆ ಟಿಕೆಟ್ ಸಿಗೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ನಮಗೆ ಬಂದ ಕರೆಗಳಲ್ಲೂ ಕೂಡ ಅಷ್ಟೇ, ಹೆಚ್ ರಾಜೀವ್ ಅವರ ಪರ ಬಿಜೆಪಿಯ ಅತಿ ಹೆಚ್ಚು ಮತಗಳು ದಾಖಲಾದವು. ಮೂಡಾ ಮೂಲಕ ಹಲವು ಕಾರ್ಯಗಳನ್ನು ರಾಜೀವ್ ಅವರು ಮಾಡಿದ್ದಾರೆ. ಆಮೇಲೆ ಕಾಂಗ್ರೆಸ್ ಟಿಕೆಟ್ಗೆ ಏನು ಕಡಿಮೆ ಜನ ಆಸ್ಪಿರೆಂಟ್ಸ್ ಇದ್ದಾರೆ? ಅದೊಮ್ಮೆ ಸಿಕ್ಕಾಪಟ್ಟೆ ಜನ ಆಸ್ಪಿರೆಂಟ್ಸ್ ಇದ್ದಾರೆ. ಶೇಖರ್ ಮಾಜಿ ಶಾಸಕರು, ಪ್ರದೀಪ್ ಕುಮಾರ್ ಅವರು, ನವೀನ್ ಕುಮಾರ್, ಇವರೆಲ್ಲರ ನಡುವೆ ಪೈಪೋಟಿ ಇದೆ. ಜೆ ಡಿ ಎಸ್ ಇಂದ ಈಗಾಗಲೇ ಕನ್ಫರ್ಮ್ಡು ಕೆ ವಿ ಮಲ್ಲೇಶ್ ಅವರು ಕಣಕ್ಕೆ ಇಳಿಯಲಿದ್ದಾರೆ. ಇದು ಕೃಷ್ಣರಾಜ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್. ಲೆಟ್ಸ್ ಗೋ ಟು ದಿ ಗ್ರಾಫಿಕ್ಸ್. ಇಂಟ್ರೆಸ್ಟಿಂಗ್. 47% ಬಿಜೆಪಿ, 46% ಕಾಂಗ್ರೆಸ್, 5% ಜೆ ಡಿ ಎಸ್. ಇನ್ನು ಬೇರೆ ಬೇರೆಯವರು 1-2% ತಗೊಂಡಿದ್ದಾರೆ.